ಸೂರ್ಯನು ಡಿಸೆಂಬರ್ 16ನೇ ತಾರೀಕಿಗೆ ಧನುರಾಶಿಗೆ ಸಂಚಾರ ಮಾಡಿದ್ದಾನೆ. ಸೂರ್ಯ ಪ್ರತಿ ತಿಂಗಳು ರಾಶಿ ಬದಲಾವಣೆ ಮಾಡಿದಾಗ ಅದರ ಪ್ರಭಾವ ಅನ್ನುವಂಥದ್ದು ಭಿನ್ನ ಭಿನ್ನವಾಗಿರುತ್ತೆ. ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ರೀತಿಯ ಪ್ರಭಾವವನ್ನು ಬೀರುತ್ತೆ. ದ್ವಾದಶ ರಾಶಿ 12 ರಾಶಿಗಳು ಕೂಡ ಕೆಲವು ರಾಶಿಗಳ ಮೇಲೆ ಅನುಕೂಲಕರವಾದ ಪರಿಣಾಮವನ್ನು ಸೂರ್ಯ ಬೀರ್ತಾನೆ, ಇನ್ನು ಕೆಲವು ರಾಶಿಯವರಿಗೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾನೆ. ಇದೀಗ ಸೂರ್ಯ ಧನುರಾಶಿಯಲ್ಲಿದ್ದಾಗ ಈ ಸಂಚಾರ 4 ರಾಶಿಯವರಿಗೆ ಮಂಗಳಕರವಾಗಿದೆ. ಈ ಅವಧಿ ನಿಮಗೆ ತುಂಬಾ ಅನುಕೂಲಕರವಾಗಿದ್ದು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಆರ್ಥಿಕ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಹಾಗಾದರೆ ಈ ಅದೃಷ್ಟದ ರಾಶಿಗಳು ಯಾರು, ಸೂರ್ಯನ ಆಶೀರ್ವಾದ ಇರುವಂತಹ ರಾಶಿಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಒಟ್ಟು 4 ರಾಶಿಯವರಿಗೆ ಈ ಸೂರ್ಯನ ಒಂದು ಒಳ್ಳೆಯ ಫಲಗಳು ಸಿಗುವಂಥದ್ದು. ಅದರಲ್ಲಿ ಸಿಂಹರಾಶಿ ನೋಡಿ, ಸಿಂಹರಾಶಿಗೆ ಸೂರ್ಯ ಧನುರಾಶಿಗೆ ಸಂಚಾರ ಮಾಡಿದಾಗ ಸಿಂಹರಾಶಿಯವರಿಗೆ ಮಂಗಳಕರ ಯೋಗ ಉಂಟಾಗತ್ತೆ. ಮಂಗಳಕರ ಎಲ್ಲ ಒಂದು ಕೆಲಸಗಳಲ್ಲೂ ಕೂಡ ನೀವು ಯಶಸ್ಸನ್ನು ಗಳಿಸ್ತೀರಿ. ಕಳೆದ ವರ್ಷಗಳಲ್ಲಿ ಮಾಡಿದಂತಹ ನಿಮ್ಮ ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಈಗ ಪಡೆಯುವಂಥ ಸಮಯ ಬಂದಿದೆ. ನೀವು ಹಿಂದೆ ಪಟ್ಟಂತಹ ಕಠಿಣ ಶ್ರಮ ಇದೆಯಲ್ಲ, ಅದರ ಫಲ ಈಗ ನಿಮಗೆ ಸಿಗತ್ತೆ. ನಿಮ್ಮ ಸಂಗಾತಿಯೊಂದಿಗೆ ತುಂಬ ಚೆನ್ನಾಗಿ ಹೊಂದಾಣಿಕೆಯಲ್ಲಿ ನೀವು ಜೀವನವನ್ನು ಮಾಡ್ತೀರಿ, ಸಂತೋಷ ಇರುತ್ತೆ, ದಾಂಪತ್ಯದಲ್ಲಿ ಸಂತೋಷ ಇರುತ್ತೆ. ಮತ್ತು ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಆರ್ಥಿಕವಾಗಿ ತುಂಬ ಒಳ್ಳೆಯ ಒಂದು ಫಲವನ್ನು ಸಿಗುವಂಥದ್ದು, ಹಠಾತ್ತಾಗಿ ನಿಮಗೆ ಹಣ ಬರುವಂಥದ್ದು, ಅಥವಾ ಷೇರ್ ಮಾರ್ಕೆಟಲ್ಲಿ ಏನಾದರೂ ನೀವು ತೊಡಗಿಸ್ಕೊಂಡಿದ್ದರೆ, ಅಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ದಿದ್ದರೆ ಉತ್ತಮ ಲಾಭವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಿ ಸಿಂಹರಾಶಿಯವರು. ಹಾಗಾಗಿ ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯ ಟೈಮ್ ಇದು. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಸೂರ್ಯನ ಈ ಸಂಚಾರ ಅನ್ನುವಂಥದ್ದು ಧನುರಾಶಿಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಒಳ್ಳೆ ಫಲಪ್ರದ ಆಗಿರುವಂತಹ ಸಮಯ ಇದು ಈ ಸಂಚಾರ. ಹಾಗೆ ಸಮಾಲೋಚನೆ, ಮಾರ್ಕೆಟಿಂಗು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ತೊಡಗಿಸಿಕೊಂಡಿರುವಂತಹ ತುಲಾರಾಶಿಯ ಜನರಿಗೆ ಈ ಅವಧಿ ಬಹಳ ಉತ್ತಮ ಪ್ರತಿಫಲವನ್ನು, ಉತ್ತಮ ಒಂದು ಫಲವನ್ನು ಕೊಡುವಂತಹ ಸಮಯ ಇದು. ಹಾಗೆ ವಿದೇಶಕ್ಕೆ ತುಲಾರಾಶಿಯವರು ಬಹಳ ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಂಡು ಬಯಸ್ತಾ ಇದ್ದರೆ, ಇಚ್ಛಿಸ್ತಾ ಇರುವಂಥವ್ರಿಗೂ ಕೂಡ ಈ ಒಂದು ಸಮಯ ಬಹಳ ಅನುಕೂಲಕರವಾಗಿದೆ. ಅಂದರೆ ಆ ಒಂದು ಅವಕಾಶ ಕೂಡ, ವಿದೇಶಕ್ಕೆ ಹೋಗುವಂಥ ಅವಕಾಶವೂ ಕೂಡ ತುಲಾರಾಶಿಯವರಿಗೆ ಬಂದೊದಗಲಿದೆ. ನಿಮ್ಮ ಆಸೆಗಳು ನೆರವೇರ್ತವೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತ್ತೆ. ಇನ್ನಷ್ಟು ಕೆಲಸದಲ್ಲಿ ಮುನ್ನುಗ್ಗಿ ಹೋಗೋದಕ್ಕೆ ನಿಮಗೆ ಒಂದು ಆತ್ಮಸ್ಥೈರ್ಯ ಕೂಡ ನಿಮಗೆ ಬಲಗೊಳ್ಳುತ್ತೆ. ಹಾಗಾಗಿ ಸೂರ್ಯನ ಈ ಸಂಚಾರ ಅನ್ನುವಂಥದ್ದು ಧನುರಾಶಿಗೇನು ಬಂದಿದ್ದಾನೆ ಸೂರ್ಯ, ಇದು ಬಹಳ ಉತ್ತಮ ಫಲವನ್ನು ತುಲಾರಾಶಿಯವರಿಗೆ ನೀಡಲಿದ್ದಾನೆ. ಇನ್ನು ಧನುರಾಶಿ ನೋಡಿ, ಸೂರ್ಯ ಧನುರಾಶಿಗೆ ಸಂಚರಿಸಿದಂಥ ಸಂದರ್ಭದಲ್ಲಿ ಧನುರಾಶಿಯವರು ಹೆಚ್ಚು ಮಂಗಳಕರ ಫಲಿತಾಂಶವನ್ನು, ಯಾಕಂದರೆ ಸೂರ್ಯ ನಿಮ್ಮ ರಾಶಿಯಲ್ಲೇ ಬಂದಿರೋದ್ರಿಂದ ನಿಮಗೆ ಒಂದು ಒಳ್ಳೆ ಶುಭ ಫಲಿತಾಂಶ ಕೊಡ್ತಾನೆ. ರಾಜಕಾರಣಿಯಾಗಿರುವ ಧನುರಾಶಿಯವರು ಇರಬಹುದು, ಅಥವಾ ಮಾರ್ಗದರ್ಶಕರು, ಶಿಕ್ಷಕರು, ಮಾರ್ಗದರ್ಶಕರು, ಹಾಗೆ ಧಾರ್ಮಿಕ ಗುರುಗಳಾಗಿರುವಂಥವರು, ಶಿಕ್ಷಕರು, ಪ್ರಾಧ್ಯಾಪಕರು, ಸಲಹೆಗಾರರು, ಇಂತಹ ಕೆಲಸ ಮಾಡ್ತಾ ಇರುವಂತಹ ಧನುರಾಶಿಯ ಜನರು ಈ ಅವಧಿಯಲ್ಲಿ ಉತ್ತಮ ಫಲವನ್ನು ಪಡಿತೀರಿ. ಎಲ್ಲ ಕೆಲಸಗಳಲ್ಲೂ ಕೂಡ ಯಾರು ಗುರುವಿನ ಸ್ಥಾನದಲ್ಲಿದ್ದು ಅಥವಾ ಯಾರು ತಿದ್ದಿ ಬುದ್ಧಿ ಹೇಳುವಂಥವ್ರು ಇರ್ತಾರೆ ಅಂಥವರಿಗೆ ಬಹಳ ಒಳ್ಳೆ ಟೈಮ್ ಇದು. ಸೂರ್ಯ ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಗ್ರಹಗಳ ರಾಜ ಅಂತ ಕರಿತೀವಿ ನಾವು. ಹಾಗಾಗಿ ಸೂರ್ಯನ ಪ್ರಭಾವವು ಕೂಡ ಧನುರಾಶಿಯವರ ಮೇಲೆ ಒಂದು ಒಳ್ಳೆ ಧನಾತ್ಮಕ ಪರಿಣಾಮ ಬೀರಲಿದೆ. ಅವಿವಾಹಿತರಿಗೆ ಈ ಅವಧಿಯಲ್ಲಿ ಮದುವೆಯ ಸಂಬಂಧ ಕೂಡ ಕೂಡಿ ಬರುತ್ತೆ. ಈ ಅವಧಿಯಲ್ಲಿ ಆರ್ಥಿಕವಾಗಿ ತುಂಬ ಲಾಭವನ್ನು ಕೂಡ ಧನುರಾಶಿಯವರು ಗಳಿಸ್ತಾರೆ. ಹಠಾತ್ ಹಣ ಕೈ ಸೇರುವಂತಹ ಸಾಧ್ಯತೆ ಕೂಡ ಧನುರಾಶಿಯವರಿಗಿದೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರು ಕೂಡ ಸೂರ್ಯನ ಈ ಒಂದು ಸಂಚಾರ, ಏನು ಡಿಸೆಂಬರ್ 16ಕ್ಕೆ ಧನುರಾಶಿಗೆ ಬಂದಿದ್ದಾನೆ ಸೂರ್ಯ, ಹಾಗಾಗಿ ಈ ಒಂದು ಸಂಚಾರ ಅನ್ನುವಂಥದ್ದು ನಿಮಗೆ ಸೂರ್ಯ ಒಳ್ಳೆ ಪ್ರಯೋಜನವನ್ನು ಕೊಡ್ತಾನೆ. ಆಸ್ತಿ ಇರಬಹುದು, ಹಣಕಾಸಿನ ವಿಚಾರದಲ್ಲಿರಬಹುದು, ಈ ಒಂದು ಸಂದರ್ಭದಲ್ಲಿ ನಿಮಗೆ ಬಹಳ ಒಳ್ಳೆ ಟೈಮ್ ಇದು. ಆಸ್ತಿ ಅಥವಾ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ವಿಚಾರಕ್ಕೆ ಕೆಲಸ ಕೈ ಹಾಕಿದರೂ ಕೂಡ ನೀವು ಅದರಲ್ಲಿ ಲಾಭವನ್ನು ಗಳಿಸ್ತೀರಿ. ಮತ್ತು ನೀವು ಐಷಾರಾಮಿ ವಸ್ತುಗಳಿಗೆ ಕುಂಭರಾಶಿಯವರು ಹೆಚ್ಚಿನ ಖರ್ಚು ಮಾಡೋದನ್ನು ಕಾಣಬಹುದು. ಅಂದರೆ ನಿಮ್ಗೆ ಬೇಕಾಗಿರುವಂಥ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಅದಕ್ಕೊಂದಷ್ಟು ಹಣವನ್ನು ಖರ್ಚು ಮಾಡ್ತೀರಿ. 11ನೇ ಮನೆಯಲ್ಲಿರುವಂತಹ ಸೂರ್ಯ ವಿದ್ಯಾರ್ಥಿಗಳಿಗೆ ಈ ಅವಧಿ ಬಹಳ ಫಲಪ್ರದವಾಗಿರುತ್ತೆ ಕುಂಭರಾಶಿ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಸೂರ್ಯ 11ನೇ ಮನೆಯಲ್ಲಿದ್ದಾನೆ ಕುಂಭರಾಶಿಯಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಓದಲಿಕ್ಕೆ, ಶಿಕ್ಷಣದಲ್ಲಿ ಒಂದು ಒಳ್ಳೆ ಒಂದು ಗಮನ ಹರಿಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಒಳ್ಳೆ ಫಲಿತಾಂಶವನ್ನು ಕೂಡ ಕುಂಭರಾಶಿ
ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಧನುರಾಶಿಯಲ್ಲಿ ಸೂರ್ಯನು ಸಂಚಾರ ಮಾಡ್ತಾ ಇದ್ದಾನೆ. ಈಗ ಇದು ಸಿಂಹರಾಶಿ, ತುಲಾರಾಶಿ, ಧನುರಾಶಿ, ಕುಂಭರಾಶಿ ನಾಲ್ಕು ರಾಶಿಯವರಿಗೂ ಕೂಡ ಎಲ್ಲ ವಿಧದಲ್ಲೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ವ್ಯಾಪಾರದ ದೃಷ್ಟಿಯಲ್ಲಿ ಈ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಫಲವನ್ನು ಸೂರ್ಯ ಕರುಣಿಸಲಿದ್ದಾನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.